ಐದನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ ಹಗಲು ರಾತ್ರಿ ಅನ್ನದೆ ಚಳಿ ಗಾಳಿ ಅನ್ನದೆ ಮಹಿಳೆಯರು ನೋಡಿ ದೃಶ್ಯದ ಎಡಭಾಗದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ದೃಶ್ಯದ ಬಲಭಾಗದಲ್ಲಿ ಅವರು ಪ್ರತಿಭಟನೆ ಮಾಡೋದು ಗೊತ್ತಾಗ್ತಾ ಇದೆ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ತದನಂತರ ಅಲ್ಲಿ ನೋಡಿ ಅಲ್ಲೇ ಮಲ್ಕೊಂಡಿದ್ದಾರೆ ಅಲ್ಲೇ ಊಟ ವಸ್ತಿ ಅವರಿಗೆ ಕಳೆದ 4 ದಿನಗಳಿಂದ ರಸ್ತೆಯಲ್ಲೇ ಮಲಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಕೊರಿಯೋ ಚಳಿಯನ್ನು ಲೆಕ್ಕಿಸದೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಈ ಪ್ರತಿಭಟನೆ ಮಹತ್ವವನ್ನು ಪಡೆದುಕೊಂಡಿದೆ ಬೇಡಿಕೆಗಳ ಅಹವಾಲು ಸ್ವೀಕರಿಸೋಕೆ ಬಾರದಿರುವ ಸರ್ಕಾರಕ್ಕೆ ಚೀತು ಅಂತ ಹೇಳಿ ಧಿಕ್ಕಾರ ಕೂಗ್ತಾ ಇದ್ದಾರೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿಂದ ಹೋಗಲ್ಲ ಅಂತ ಪಟ್ಟಿಡಿದ್ದಾರೆ ರಸ್ತೆಯಲ್ಲೇ ಕೂತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಮನವಿ ಪತ್ರದ ನಮ್ಮ ಬೇಡಿಕೆಗಳು ಏನಿದೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡಿ ಸರ್ಕಾರ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅದಕ್ಕೆ ಹೇಳಿದೀವಿ ಅವರ ಮೂಲಕವಾಗಿ ಮತ್ತೆ ಆವತ್ತೇನೆ ಮಿನಿಸ್ಟರ್ ಪಿಎಸ್ ಅವರು ನಂದಕುಮಾರ್ ಅವರು ಕೂಡ ಬಂದಿದ್ದಾರೆ ಅವರಿಗೂ ಮಿನಿಸ್ಟರ್ ಗೆ ರಿಕ್ವೆಸ್ಟ್ ಮಾಡಿ ಅವರಿಗೂ ಕೂಡ ನಾವು ಮನವರಿಕೆ ಆಗೋ ರೀತಿಯಲ್ಲಿ ನಮ್ಮ ಡಿಮ್ಯಾಂಡ್ ಏನಿದೆ ಅನ್ನೋದನ್ನ ಹೇಳಿದೀವಿ ಮತ್ತೊಂದೇನಿದೆ ಆರ್ಥಿಕವಾಗಿ ಇವರು ಯೋಚನೆ ಮಾಡಿ ಮತ್ತೆ ಮಾತಾಡಿ ಎಲ್ಲ ಮಾಡುವಂತದ್ದು ಹೆಚ್ಚಿನ ಡಿಮ್ಯಾಂಡ್ ಯಾವುದು ಆರ್ಥಿಕವಾಗಿ ಇರುವಂತದ್ದಲ್ಲ ಅಂಗನವಾಡಿ ಕಾರ್ಯಕರ್ತೆಯನ್ನ ಶಿಕ್ಷಕಿಂತ ಪದನಾಮ ಬದಲಾವಣೆ ಮಾಡ್ಲಿಕ್ಕೆ ಹಣ ಬೇಕಾಗಿಲ್ಲ ಮತ್ತೆ ಈಗಾಗ್ಲೇನೆ ಒಂದು ಮುಂಬಡ್ತಿ ಆದೇಶ ಇದೆ ಅವರ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಗೆ ಆಯ್ಕೆ ಮಾರ್ಗಸೂಚಿಯನ್ನ ಬದಲಾವಣೆ ಮಾಡಿರೋದ್ರಿಂದ ಇವರಿಗೆ ಇವತ್ತು ಪ್ರಮೋಷನ್ಗಳು ಸಿಗ್ತಾ ಇಲ್ಲ ಅದನ್ನ ತಿದ್ದುಪಡಿ ನಾವು ಈಗ ನಮ್ಮ ICDS ಪ್ರಾಜೆಕ್ಟ್ ಬಂದು ಈಗ 48ನೇ ವರ್ಷ ನಾವು ನಡೀತಾ ಇದ್ದೇವೆ ಈ 48 ವರ್ಷಗಳಿಂದ ಕನಿಷ್ಠ ವೇತನ ಕೂಡ ಇಲ್ಲದೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಇಲ್ಲದೆ ನಮ್ಮನ್ನ ಎಲ್ಲಾ ಸರ್ಕಾರಿ ಇಲಾಖೆಗಳ ಯಾವ ಇಲಾಖೆಗಳಲ್ಲಿ ಕೂಡ ನಮ್ಮ ಏನು ಕೆಲಸಗಳಿದ್ದಾವೆ ಅದೆಲ್ಲವನ್ನೂ ಕೂಡ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಆದರೆ ಇವತ್ತು ಒಂದು ಕಿಂಚಿತ್ ಒಂದು ಗೌರವಧನ ಆಗಿರಬಹುದು ಒಂದು ನಮಗೆ ESI ಆಗಲಿ PF ಆಗಿರಬಹುದು ಅಥವಾ ಗ್ರಾಚ್ಯುಟಿ ಆಗೋದು ಇದನ್ನ ಯಾವುದನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಯಾವುದೇ ಸರ್ಕಾರಗಳು ಇವತ್ತಿಗೂ ಕೂಡ ಮುಂದೆ ಬಂದಿಲ್ಲ ಆದರೆ ಇವತ್ತು ನಾವು ಈಗ ಸುಪ್ರೀಂ ಕೋರ್ಟ್ ಕಳೆದ ಏಪ್ರಿಲ್ 25ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಒಂದು ಗ್ರಾಚ್ಯುಟಿಯನ್ನು ಅಂಗನವಾಡಿ ಕಾರ್ಯಕರ್ತ ಸಹಾಯಕಿಯರಿಗೂ ಕೂಡ ಕೊಡಬೇಕು ಅಂತ ಹೇಳ್ಕೊಂಡು ನಮ್ಮ ಸಂಘಟನೆ ಸುದೀರ್ಘ 16 ವರ್ಷಗಳ ಹೋರಾಟದ ಕಾನೂನು ಹೋರಾಟದ ಫಲವಾಗಿ ಇವತ್ತೇನು ಸುಪ್ರೀಂ ಕೋರ್ಟ್ ಗ್ರಾಚ್ಯುಟಿಯನ್ನು ಕೊಡಬೇಕು ಅಂತ ಹೇಳಿದೆ ಆದರೆ ಸರ್ಕಾರ ಕಳೆದ 4-5 ತಿಂಗಳಿಂದ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ